ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಮ್ಮ ಒಂದು ಮನೆಗಳಲ್ಲಿ ಟಿವಿಗೆ, ಫ್ರಿಡ್ಜಿಗೆ, ಕಂಪ್ಯೂಟರ್ಸ್ಗಳಿಗೆ ಸ್ಟೆಬಲೈಸರ್ಸ್ಗಳನ್ನು ಬಳಸ್ತಾ ಇರ್ತೀವಿ. ಸೊ ಈ ಒಂದು ಸ್ಟೆಬಲೈಸರ್ಗಳನ್ನು ಇಫ್ ನಾವು ಟಿವಿಯನ್ನು ಆಫ್ ಮಾಡೋದಿದ್ರೆ ಡೈರೆಕ್ಟು ರಿಮೋಟ್ನಲ್ಲಿ ಆಫ್ ಮಾಡಿಬಿಟ್ಟು ನಾವು ಸ್ವಿಚ್ಚನ್ನು ಆಫ್ ಮಾಡಲಿಕ್ಕೆ ಮರ್ತುಬಿಡ್ತೀವಿ, ಅಥವಾ ಬೇಕು ಅಂತಲೇ ಸ್ವಿಚ್ಚನ್ನು ನಾವು ಎದ್ದು ಹೋಗಿ ಆಫ್ ಮಾಡೋದಿಲ್ಲ. ಈ ರೀತಿ ನಮ್ಮ ಒಂದು ಮನೆಯಲ್ಲಿರುವ ಸ್ಟೆಬಲೈಸರ್ ಆಲ್ವೇಸ್ ಯಾವಾಗಲೂ ಆನಲ್ಲಿದ್ದರೆ ನಮ್ಮ ಒಂದು ಕರೆಂಟ್ ಬಿಲ್ ಏನಿದೆ ಅದು ಜಾಸ್ತಿ ಆಗುತ್ತಾ, ಅದು ಜಾಸ್ತಿ ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡುತ್ತೆ ಅಂತ ಕೇಳಿದ್ರೆ, ಹೌದು, ನೀವು ಈ ರೀತಿಯಾದ ಸ್ಟೆಬಲೈಸರ್ಗಳನ್ನು ಯಾವಾಗಲೂ ಆನ್ನಲ್ಲೇ ಇಟ್ಟಿರೋದ್ರಿಂದ ನಿಮಗೆ ಕರೆಂಟು ಕನ್ಸ್ಯೂಮ್ ಆಗುತ್ತೆ, ಕರೆಂಟ್ ಬಿಲ್ ನಿಮಗೆ ತಿಂಗಳಿಗೆ ಡಬಲ್ ಆಗಲು ಬಹುದು. ಸೊ ಹೇಗಪ್ಪ ಅಂತ ನೋಡಿದ್ರೆ, ಫಸ್ಟು ಈ ಒಂದು ಸ್ಟೆಬಲೈಸರ್ನ ಒಳಗೆ ಟ್ರಾನ್ಸ್ಫಾರ್ಮರನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ನ ವರ್ಕಿಂಗ್ ಪ್ರಿನ್ಸಿಪಲ್ ಹೇಗಿರುತ್ತಂದರೆ, ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮ್ಯೂಚುವಲ್ ಇಂಡಕ್ಷನ್ನಲ್ಲಿ ವರ್ಕ್ ಆಗುತ್ತೆ. ಸೊ ಏನಪ್ಪ ಅಂತ ನೋಡಿದ್ರೆ, ನೀವು ಇಲ್ಲಿ ಪಿಕ್ಚರ್ನಲ್ಲಿ ನೋಡ್ಕೊಬೋದು, ಡಯಾಗ್ರಾಮ್ನಲ್ಲಿ ಇದರಲ್ಲಿ ಒಂದು ಸರ್ಕ್ಯೂಟ್ ಇರುತ್ತೆ, ಇನ್ಪುಟ್ ಸರ್ಕ್ಯೂಟ್ ಬೇರೆ ಇರುತ್ತೆ, ಔಟ್ಪುಟ್ ಸರ್ಕ್ಯೂಟ್ ಬೇರೆ ಇರುತ್ತೆ. ಸೊ ಈ ಒಂದು ಇನ್ಪುಟ್ನ ಸರ್ಕ್ಯೂಟ್ನಲ್ಲಿ ಕರೆಂಟ್ ಬಂದಾಗ ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಮ್ಯೂಚುವಲ್ ಇಂಡಕ್ಷನ್ ಉಂಟಾಗುತ್ತೆ. ಸೊ ಈ ಮ್ಯೂಚುವಲ್ ಇಂಡಕ್ಷನ್ ಬಂದ್ಬಿಟ್ಟು ಈ ಒಂದು ಕಾಯಿಲ್ಗೆ ಟ್ರಾನ್ಸ್ಫರ್ ಮಾಡಿ ಅದು ಔಟ್ಪುಟ್ ಆಗಿ ನಮ್ಮ ಒಂದು ಟಿವಿಗೆ, ಫ್ರಿಡ್ಜ್ಗೆ ಈ ರೀತಿ ಹೋಗುತ್ತೆ. ಸೊ ಈ ರೀತಿ ಹೋಗೋದ್ರಿಂದ ಈ ಒಂದು ಇನ್ಪುಟ್ ಏನು ಸರ್ಕ್ಯೂಟ್ ಇದೆ, ಇದು ಆಲ್ವೇಸ್ ಕ್ಲೋಸ್ಡ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ. ಇದು ಇದರಲ್ಲಿ ನಾವು ಕರೆಂಟನ್ನು ಕೊಟ್ಟಾಗ, ಇಫ್ ಆನ್ ಮಾಡಿ ಇಟ್ಟಾಗ ಯಾವಾಗಲೂ ಇದರಲ್ಲಿ ಕರೆಂಟ್ ಫ್ಲೋ ಇದ್ದೇ ಇರುತ್ತೆ, ಇದು ಆಫೇ ಆಗಲ್ಲ. ಆಟೋಮೆಟಿಕ್ ಆಗಿ ಕರೆಂಟ್ ಫ್ಲೋ ಇರೋದ್ರಿಂದ ಈ ಕಾಯಿಲ್ ರನ್ ಆಗ್ತಾ ಇರುತ್ತೆ, ಅದರಲ್ಲೂ ಒಂದು ಫ್ಲಕ್ಸ್ ಉಂಟಾಗ್ತಾನೆ ಇರುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದರಿಂದ ನಮಗೆ ಕರೆಂಟು ಕನ್ಸ್ಯೂಮ್ ಆಗುತ್ತೆ. ಸೊ ಇದರಿಂದ ನಮಗೆ ತಿಂಗಳಿಗೆ ಎಲೆಕ್ಟ್ರಿಸಿಟಿ ಬಿಲ್ ಏನಿದೆ ಅದು ಡಬಲ್ ಆಗಬಹುದು. ಸೊ ಈ ಒಂದು ಸ್ಟೆಬಲೈಸರನ್ನು ನೀವು ಆಲ್ವೇಸ್ ಆನ್ನಲ್ಲಿ ಇಟ್ಟಿರೋದ್ರಿಂದ ದಿನಕ್ಕೆ 24 ಗಂಟೆ ಅಂತ ಇಟ್ಕೊಂಡ್ರು 24 ಗಂಟೆಗೆ ಮಿನಿಮಮ್ ಅಂದರೂ 1-1.5 ಯೂನಿಟ್ ಖಾಲಿ ಆಗುತ್ತೆ. ಸೊ ಇದು 60 ದಿನಕ್ಕೆ ಕಂಪೇರ್ ಮಾಡುವಾಗ ನಿಮಗೆ 60 ದಿನಗಳಿಗೆ 60-70 ಯೂನಿಟ್ನಷ್ಟು ಕರೆಂಟು ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ. ಆ ಒಂದು ವೇಸ್ಟ್ ಆಗಿ ಹೋಗುವ ಕರೆಂಟಿಗೆ ನೀವು ಬಿಲ್ಲನ್ನು ಪೇ ಮಾಡಬೇಕಾಗತ್ತೆ. ಸೊ ಇನ್ಮೇಲಾದರೂ ನೀವು ಟಿವಿಯನ್ನು ಆಫ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಎದ್ದು ಹೋಗಿ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ಬನ್ನಿ. ನೀವು ರಿಮೋಟ್ನಲ್ಲಿ ಏನೇ ಒಂದು ಟಿವಿಯನ್ನು ಆಫ್ ಮಾಡುವ ಅವಶ್ಯಕತೆ ಇಲ್ಲ, ನೀವು ನಿಮ್ಮ ಒಂದು ಕರೆಂಟ್ ಬಿಲ್ಲನ್ನು ಸೇವ್ ಮಾಡ್ಕೊಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.